ಕಲ್ಲಂಗಡಿ ಬೆಳೆದು ಭರ್ಜರಿ ಲಾಭ ಪಡೆದ ಅನ್ನದಾತ. ರೈತ ಬೆಳೆದ ಕಲ್ಲಂಗಡಿ ನೋಡಿ ಜಮೀನಿಗೆ ಬಂದು ಖರೀದಿ ಮಾಡ್ತಾ ಇರುವ ವ್ಯಾಪಾರಸ್ಥರು. ಸಾಂಪ್ರದಾಯಿಕ ಬೆಳೆಗೆ ಗುಡ್ ಬೈ, ತೋಟಗಾರಿಕೆ ಬೆಳೆಗೆ ಸೈ. ಈ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ತಾಲೂಕಿನ ಅರಕೇರಾ ಗ್ರಾಮದಲ್ಲಿ. ಯಾದಗಿರಿಯನ್ನ ಬರದನಾಡು ಅಂತಾಲೆ ಕರೀತಾರೆ. ನೀರಾವರಿ ವಂಚಿತ ಪ್ರದೇಶದಲ್ಲಿ ತೊಗರಿ, ಹತ್ತಿ, ಜೋಳ, ಹೆಸರು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಶಂಕರ್ ಬೆಳೆಗಳನ್ನ ಬೆಳೆದು ಸಾಕಷ್ಟು ನಷ್ಟ ಅನುಭವಿಸಿದ್ದ. ಆದ್ರೆ ಈಗ ರೈತ ಸಾಂಪ್ರದಾಯಿಕ ಬೆಳೆಗಳಿಗೆ ಗುಡ್ ಬೈ ಹೇಳಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋಕೆ ಮುಂದಾಗಿದ್ದಾನೆ. 5 ಎಕರೆ ಜಮೀನು ಲೀಸ್ ಪಡೆದಿರುವ ಶಂಕರ್ 2 ತಿಂಗಳ ಹಿಂದೆ ಜಮೀನಿನಲ್ಲಿರುವ ಬೋರ್ವೆಲ್ ನೀರು ಬಳಸಿಕೊಂಡು ಕಲ್ಲಂಗಡಿ ಬೆಳೆದಿದ್ದಾನೆ. 3 ಎಕರೆ ಮೇಂಟೆನೆನ್ಸ್ ಅಂದ್ರ ಕ್ಲೈಂಟ್ ಕೈ ಉರಿ ಕಮ್ಮಿ ಖರ್ಚು ಅಂದ್ರೆ ಒಂದು 3.5 ಆಗ್ಯದ್ರಿ. 12, 14, 15 ಕೆ ಜಿ ತನಕ ಕಾಯಾವ್ರಿ. ಮೇಂಟೆನೆನ್ಸ್ ಇಷ್ಟ ಆಗ್ಯಾವ್ರಿ. 400 ಕ್ವಿಂಟಲ್ ಬರ್ಬೋದ್ರಿ. 1 ಕೆ ಜಿ 9 ರಿ ದಾಣಿ. ಮೇಂಟೆನೆನ್ಸ್ ಮಾಡ್ರಿ ಹಂಗೆ ಬರಲ್ರಿ. ಗೊಬ್ಬರ ಬೇಕಾದಕ್ಕೆ, ನೀರು ಬೇಕು, ಎಣ್ಣೆ ಬೇಕು, ಪೌಡರ್ ಬೇಕು, ಓ ಸಿಂತೆ ಮಾಡ್ರಿ ಬೆಳಿತದ್ರಿ. ಶಂಕರ್ ಜಮೀನಿನಲ್ಲಿ ಕಲ್ಲಂಗಡಿ ಕಾಯಿ ನೋಡೋದಕ್ಕೆ ಜನ ಬಂದು ಬಂದು ಹೋಗ್ತಾ ಇದ್ದಾರೆ. ಸುತ್ತಮುತ್ತಲೂ ಸಾಕಷ್ಟು ಮಂದಿ ರೈತರು ಕಲ್ಲಂಗಡಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ರೈತ ಶಂಕರ್ ಜಮೀನಿನಲ್ಲಿ ಮಾತ್ರ ನಿರೀಕ್ಷೆಗೂ ಮೀರಿ ಫಸಲು ಬಂದಿದೆ. ಸಾಮಾನ್ಯವಾಗಿ 1 ಕಾಯಿ 3-4 ಕೆ ಜಿ ತೂಕ ಇರುತ್ತೆ. ಆದ್ರೆ ಈ ರೈತನ ಜಮೀನಿನಲ್ಲಿ ಕನಿಷ್ಠ 4 ಕೆ ಜಿ ಕಾಯಿ ಇದ್ರೆ ಗರಿಷ್ಠ 14 ಕೆ ಜಿ ವರೆಗೆ ಕಾಯಿ ಬಂದಿದೆ. ತೋಟಗಾರಿಕೆ ಇಲಾಖೆಯಿಂದ ಸೌಲಭ್ಯಗಳನ್ನ ಪಡೆದು ಜಮೀನಿನಲ್ಲಿ ಹನಿ ನೀರಾವರಿ ಮಾಡಿಕೊಂಡಿದ್ದಾರೆ. ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆಗೆ ಬೇಕಾದಾಗ ಬೋರ್ವೆಲ್ ಆನ್ ಮಾಡಿ ನೀರು ಕೊಡುವ ಕೆಲಸ ಮಾಡಿದ್ದಾನೆ. ಗಿರಿ ಅಂದ್ರೆ ಬಡದ ನಾಡು, ಬಿಸಿಲಿನ ನಾಡು. ಇಲ್ಲಿ ಯಾವುದೇ ತೋಟಗಾರಿಕೆ ಬೆಳೆಗೆ ಸೂಕ್ತತೆ ಇಲ್ಲ ಅಂತ ಒಂದು ಮನವರಿಕೆ ಆಗಿತ್ತು. ಅಲ್ಲಿ ರೈತರಿಗೆ ತಿಳುವಳಿಕೆ ತರಬೇತಿ ಕೊಟ್ಟು, ನೀರಿನ ಬಗ್ಗೆ ಅವಶ್ಯಕತೆ ಕೊಟ್ಟು, ಅವ್ರಿಗೆ ಮಲ್ಚಿಂಗ್ ಪೇಪರ್ ಹಾಕಿಸಿ ಹನಿ ನೀರು ಬಗ್ಗೆ ಅರಿವು ಮೂಡಿಸಿದ ನಂತರ ಇವಾಗ ಕಲ್ಲಂಗಡಿ ಒಂದು 60 ದಿವಸದಲ್ಲಿ ಕನಿಷ್ಠ 3-4 ಲಕ್ಷ ರೂಪಾಯಿ ಆರ್ಥಿಕ ಸಬಲತೆ ಮಾಡ್ತಾರೆ ಅಂತೇಳಿ ಈ ನಮ್ಮ ಭಾಗದ ರೈತರು ಮುಂದುವರೆದಿದ್ದಾರೆ. ಪ್ರತಿ ವರ್ಷ ಅದೇ ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳೆದು ಕೈ ಸುಟ್ಕೊಳ್ತಾ ಇದ್ದ ರೈತ ಈಗ ಕಲ್ಲಂಗಡಿ ಬೆಳೆದು ಭರ್ಜರಿಯಾಗಿ ಲಾಭ ಪಡೆದಿದ್ದಾನೆ. ಕೇವಲ 2 ತಿಂಗಳಲ್ಲಿ ಬೆಳೆ ಕೈಗೆ ಬಂದಿದ್ದು ನಿರೀಕ್ಷೆಗೂ ಮೀರಿ ಲಾಭ ಸಿಕ್ಕಿದೆ. ಅಮರೀಶ, ಪಬ್ಲಿಕ್ ಟಿವಿ, ಯಾದಗಿರಿ.